ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕರ್ನಾಟಕ ಸಂಘದಲ್ಲಿ ನಾಲ್ಕು ಕೃತಿಗಳ ಬಿಡುಗಡೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಸಚಿವ ಅಶ್ವಥ್ ನಾರಾಯಣ ಒಲವು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಆಕ್ರೋಶ ಮುಂದೊಂದು ದಿನ ದಲಿತರು ಮುಖ್ಯಮಂತ್ರಿಯಾಗುವುದು ಖಚಿತ ಮಳವಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ಪಕ್ಷ ಬಲವರ್ಧನೆಗೆ ಕರೆ ಸ್ವರ್ಣಪುರಿಯಲ್ಲಿ ಬ್ರಹ್ಮರಥೋತ್ಸವ ಲಕ್ಷ್ಮೀಕಾಂತ ಸ್ವಾಮಿಗೆ ವೈಭವದ ಪೂಜೆ ಅಪಾರ ಭಕ್ತರ ಸಮಾಗಮ ಶಾಸಕ ಡಿಸಿ ತಮ್ಮಣ್ಣ ಹುಟ್ಟುಹಬ್ಬ ಆಚರಣೆ ಭಾರತೀ ನಗರದಲ್ಲಿ ಸಂಭ್ರಮ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಚುರುಕುಗೊಂಡ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಮಂಡ್ಯದಲ್ಲಿ ಚುನಾವಣಾ ಪ್ರಚಾರ ಕಚೇರಿ ಅನಾವರಣ ಮೈವಿ ರವಿಶಂಕರ್ ಗೆಲ್ಲಿಸಲು ಮನವಿ ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಸಂಘದ ಆವರಣದಲ್ಲಿ ವಿಭಿನ್ನ ಆಯಾಮದ ನಾಲ್ಕು ಪುಸ್ತಕಗಳ ಬಿಡುಗಡೆ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯಿತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣರವರು ಸಮಾರಂಭವನ್ನು ಉದ್ಘಾಟಿಸಿದರು ನಂತರ ಕೆಟಿ ಶ್ರೀಕಂಠೇಗೌಡ ಡಾಕ್ಟರ್ ಸಂಧ್ಯಾ ರೆಡ್ಡಿ ಎಂಯು ಶ್ವೇತಾ ಹಾಗೂ ಸಾತನೂರು ವೇಣುಗೋಪಾಲ್ ರವರು ಬರೆದಿರುವ ಕೃತಿಗಳನ್ನು ಸಚಿವರು ಬಿಡುಗಡೆ ಮಾಡಿದರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣರವರು ಮೊದಲು ನಾವು ಸಮಸ್ಯೆಗಳು ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಮಂಡ್ಯ ಜಿಲ್ಲೆ ಕೇವಲ ವ್ಯವಸಾಯಕ್ಕೆ ಮಾತ್ರ ಸೀಮಿತವಾಗಬೇಕಾ ವ್ಯವಸಾಯದಲ್ಲೂ ಮೌಲ್ಯವರ್ಧನೆ ಮಾಡಲು ಏನು ಮಾಡಬೇಕು ತಂತ್ರಜ್ಞಾನ ಅಳವಡಿಕೆಗೆ ಯಾವ ರೀತಿ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಚಿಂತಿಸಬೇಕು ಎಂದರು ಕೆಲವರು ಮಾತ್ರ ಅದು ಎಲ್ಲರಿಗೂ ಸಲ್ಲಂತದಾಗಬೇಕು ಈ ಸಲ್ಲಿಕೆ ಇವತ್ತು ನಾವೆಲ್ಲರೂ ಅವಿರತವಾಗಿ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ಏನನ್ನು ಮಾಡಿದ್ರೆ ನಮ್ಮ ಜಿಲ್ಲೆಗೆ ಒಳ್ಳೆಯದು ಅನ್ನೋದನ್ನ ಹೆಚ್ಚು ಚರ್ಚೆ ಆಗಬೇಕು ಎಲ್ಲಿ ನಾವು ಒಂದು ಸ್ವಲ್ಪ ಹಿನ್ನಡೆ ಇದೆ ಏನು ಸಮಸ್ಯೆ ಇದೆ ಸವಾಲಿದೆ ಆ ಸಮಸ್ಯೆಗಳು ಏನು ಅಂತ ಗುರುತಿಸ್ಕೋಬೇಕು ನಮ್ಮ ಸಮಸ್ಯೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲದೇ ಇದ್ದರೆ ಬಗೆಹರಿಸ್ಕೊಳ್ಳೋದಂಗೆ ಫಸ್ಟ್ ನಮ್ಮ ಸಮಸ್ಯೆಗಳನ್ನು ಗುರುತಿಸ್ಕೋಬೇಕು ಇವತ್ತು ಈ ಜಿಲ್ಲೆಯಲ್ಲಿ ಕೇವಲ ವ್ಯವಸಾಯಕ್ಕೆ ಸೀಮಿತವಾಗಿರಬೇಕಾ ವ್ಯವಸಾಯ ಹೊರತುಪಡಿಸಿ ಬೇರೆ ಬೇರೆ ಇನ್ನೇನೇನು ಮಾಡಬೇಕಾಗಿದೆ ವ್ಯವಸಾಯದಲ್ಲೂ ಮೌಲ್ಯವರ್ಧನೆ ಮಾಡಲಿಕ್ಕೆ ಏನು ಮಾಡಬೇಕಾಗಿದೆ ಅಲ್ಲೂ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋಕೆ ಏನು ಮಾಡಬೇಕಾಗಿದೆ ವಿಜ್ಞಾನವನ್ನು ತರಲಿಕ್ಕೆ ಏನು ಮಾಡಬೇಕಾಗಿದೆ ಅದಕ್ಕೆ ಮೌಲ್ಯವರ್ಧನೆಗಳನ್ನು ಮಾಡುವಂಥದ್ದು ಏನಾಗಬೇಕಾಗಿದೆ ಇವನ್ನೆಲ್ಲವನ್ನು ನೋಡಿ ಮಾಡುವಂಥದ್ದಾಗಬೇಕು ವೇದಿಕೆಯಲ್ಲಿ ಯಾಲಕ್ಕಿಗೌಡ ಭೋಜೇಗೌಡ ಜಯರಾಮ್ ರಾಯಪುರ ಅಮರನಾಥಗೌಡ ಪ್ರಭುದೇವ್ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ರಘುನಂದನ್ ಜವರೇಗೌಡ ಲೇಖಕರಾದ ಎಂಯು ಶ್ವೇತಾ ಡಾಕ್ಟರ್ ಸಂಧ್ಯಾ ರೆಡ್ಡಿ ಸಾತನೂರು ವೇಣುಗೋಪಾಲ್ ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಪಡೆದಿರುವ ಮಂಡ್ಯ ತಾಲೂಕಿನ ಹೆಮ್ಮಿಗೆ ಗ್ರಾಮದ ಸಿದ್ದಪ್ಪ ಅವರನ್ನ ಅವರ ನಿವಾಸದಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ಸನ್ಮಾನಿಸಿ ಗೌರವಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯ ಸಹಕಾರಿಗಳಲ್ಲಿ ಸಿದ್ದಪ್ಪರವರು ಸಹ ತಮ್ಮ ಜೀವನವನ್ನು ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸುವ ಮೂಲಕ ಅನುಭವಿ ಸಹಕಾರಿಯಾಗಿದ್ದು ಅವರಿಗೆ ಬಂದಿರುವ ಸಹಕಾರ ರತ್ನ ಪ್ರಶಸ್ತಿಗೆ ಜಿಲ್ಲೆಗೆ ಗೌರವ ಬಂದಿದೆ ಎಂದರು ಸಹಕಾರಿ ರಂಗದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಿ ಉತ್ತಮ ಸ್ಥಾನಮಾನ ಅವರಿಗೆ ಸಿಗಲಿ ಎಂದರು ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಗಳು ಸಹಕಾರಿ ರಂಗದಲ್ಲಿ ದೀರ್ಘ ಅನುಭವ ಇರತಕ್ಕಂಥವರು ಅವರ ಜೀವನವನ್ನೇ ಸಹಕಾರಿ ರಂಗದಲ್ಲಿ ಕಳೆದು ಜಿಲ್ಲೆಯಲ್ಲಿ ಇವತ್ತಿನ ಬದುಕಿರ್ತಕ್ಕಂಥ ರಾಜಕಾರಣಿಗಳಲ್ಲಿ ಹಿರಿಯ ಸಹಕಾರಿ ಬಂದು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದಪ್ಪನವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿದ್ದಪ್ಪರವರು ಪ್ರಶಸ್ತಿ ನನಗೆ ಗೌರವ ಹೆಚ್ಚಿಸಿದೆ ಎಂದರು ಈ ಸನ್ಮಾನ ಮತ್ತು ಈ ಏನು ನನಗೆ ಪ್ರಶಸ್ತಿ ಬಂದಿದೆ ಅದು ನನ್ನ ಜನತೆಯ ವಿಶ್ವಾಸ ಹಾಗೂ ನನ್ನ ಕ್ಷೇತ್ರದ ಜನ ಮತ್ತು ಮಂಡ್ಯ ಜಿಲ್ಲೆಯ ಇಡೀ ಮಂಡ್ಯ ಜಿಲ್ಲೆಯ ಜನ ನಾನು 45 ವರ್ಷ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿರ್ತಕ್ಕಂಥ ಆ ಜನದ ಪರವಾಗಿ ಇದು ನೀಡಿರ್ತಕ್ಕಂಥದ್ದೆಲ್ಲ ನನಗೆ ವೈಯಕ್ತಿಕವಾದದ್ದು
ಈ ಸಂದರ್ಭದಲ್ಲಿ ಮಾಯಿಗಯ್ಯ ಕೆಎಚ್ ನಾಗರಾಜು ರಾಜಣ್ಣ ಜೈರಾಮ್ ಇತರರಿದ್ದರು ರಾಜ್ಯದಲ್ಲಿ ಮುಂದೊಂದು ದಿನ ದಲಿತರೊಬ್ಬರು ಮುಖ್ಯಮಂತ್ರಿಯಾಗುವುದು ಖಚಿತ ಎಂದಿರುವ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ವರಿಷ್ಠ ಎಚ್ಡಿ ಕುಮಾರಸ್ವಾಮಿ ಇದು ಸಾಧ್ಯವಾಗುವುದು ಜೆಡಿಎಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದು ಹೇಳಿದ್ದಾರೆ ಮಳವಳ್ಳಿ ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಧಿಕಾರಕ್ಕಾಗಿ ಕ್ಷುಲ್ಲಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ದೇಶದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತಿದ್ದು ನಾಡಿನ ಯುವ ಜನತೆ ಎಚ್ಚರ ವಹಿಸಬೇಕೆಂದು ಕರೆ ನೀಡಿದರು ದೇಶಕ್ಕೆ ಕೊಡ್ತಾ ಇರತಕ್ಕಂಥ ಉಡುಗೊರೆ ಏನು ಅಂತಕ್ಕಂಥದ್ದನ್ನ 131ನೇ ಜಯಂತ್ಯೋತ್ಸವನ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಏನು ನಿಂತಿದ್ದೇವೆ ಅದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವ ಕಾರ್ಪೊರೇಟ್ ಕಂಪನಿಯೊಂದು ಒಂದು ಕಾಲದಲ್ಲಿ ಬ್ಲಾಕ್ ಲಿಸ್ಟ್ನಲ್ಲಿದ್ದರು ಆದರೆ ಕಾರ್ಪೊರೇಟ್ ಕಂಪನಿಯೊಂದು ಈಗ 1 ಗಂಟೆಗೆ 52 ಕೋಟಿ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ ಎಂದರೆ ಈ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಕೊಡುತ್ತಿರುವ ಕೊಡುಗೆ ಏನು ಎಂದು ಪ್ರಶ್ನಿಸಿದರು ರಾಷ್ಟ್ರೀಯ ಪಕ್ಷಗಳ ಆಡಳಿತದಿಂದ ನೊಂದಿರುವ ಜನರು ಸ್ಥಳೀಯ ಪ್ರಾದೇಶಿಕ ಪಕ್ಷದ ಕಡೆಗೆ ಮುಖ ಮಾಡಿದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು 123 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಸ್ವತಂತ್ರವಾಗಿ ಅಧಿಕಾರ ಹಿಡಿಯಲಿದೆ ಎಂದರು ಒಂದು ಬೆಂಗಳೂರು ನಗರದಲ್ಲೂ 1 ವರ್ಷಕ್ಕೆ ಸಂಪಾದನೆ ಮಾಡ್ತಾನೆ ಆ ಸಂಪಾದನೆಯನ್ನ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕ ಅವನು ದುಡಿಮೆಯನ್ನ 941 ವರ್ಷಗಳು ಕಷ್ಟಪಟ್ಟು ದುಡಿಮೆ ಮಾಡಿದ್ರೆ ಆಗಿರ್ತಾನೆ ಕಾರ್ಯಕ್ರಮದಲ್ಲಿ ರಾಧಾ ನಾಗರಾಜು ಟಿ ನಂದಕುಮಾರ್ ಎಂ ವಿಜಯಣ್ಣ ಜನಾರ್ಧನ್ ಮತ್ತಿತರರು ಇದ್ದರು ಬೆಂಗಳೂರಿನ ಜಿಕೆವಿಕೆ ಸಂಸ್ಥೆಯ ಬಳಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಮಳವಳ್ಳಿ ತಾಲೂಕಿನ ನಂದಿಪುರ ಗ್ರಾಮದ ವಾಸಿ ಸೋಮಶೇಖರ್ ಅವರ ಪುತ್ರಿ ವರ್ಷಿತಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಏಪ್ರಿಲ್ 7ರಂದು ಪುತ್ರಿಯ ಕಾಲೇಜು ಶುಲ್ಕ ಪಾವತಿಸಿ ತಮ್ಮ ಬೈಕ್ನಲ್ಲಿ ಮಗಳ ಜೊತೆ ಬರುತ್ತಿದ್ದ ಸೋಮಶೇಖರ್ ಅವರಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸೋಮಶೇಖರ್ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಪುತ್ರಿ ವರ್ಷಿತಾ ತೀವ್ರವಾಗಿ ಗಾಯಗೊಂಡು ಬೆಂಗಳೂರಿನ ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ 21 ವರ್ಷದ ಈಕೆ ನಿನ್ನೆ ಸಾಯಂಕಾಲ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಮೃತ ವರ್ಷಿತಾ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದು ಮಧ್ಯಾಹ್ನ ನಂದಿಪುರ ಗ್ರಾಮದಲ್ಲಿ ಈಕೆಯ ಅಂತ್ಯಕ್ರಿಯೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ರಾಜ್ಯ ತೆಂಗಿನ ತೋಟ ಸಂಸ್ಕರಣಾ ಮಾರಾಟ ಸಹಕಾರ ಸಂಘದಿಂದ ನಾಗಮಂಗಲದ ತೆಂಗು ಬೆಳೆಗಾರರ ಸಹಕಾರ ಸಂಘಕ್ಕೆ ಟ್ರ್ಯಾಕ್ಟರ್ ಮತ್ತು ಉಳುಮೆ ಯಂತ್ರಗಳನ್ನು ನೀಡಲಾಯಿತು ಯಂತ್ರಗಳನ್ನು ಸಂಘಕ್ಕೆ ವಿತರಿಸಿ ಮಾತನಾಡಿದ ಶಾಸಕ ಸುರೇಶ್ ಗೌಡ ಕೃಷಿ ಇಲಾಖೆ ವತಿಯಿಂದ ತೆಂಗು ಬೆಳೆಗಾರರ ಸಂಘದ ಅಭಿವೃದ್ಧಿಗಾಗಿ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳನ್ನು ನೀಡಿದ್ದು ಅವುಗಳನ್ನು ರೈತರ ಹಿತಕ್ಕೂ ಬಳಸಿಕೊಂಡು ಸಂಘವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಶ್ರಮಿಸಬೇಕೆಂದು ಸದಸ್ಯರಿಗೆ ಕಿವಿ ಮಾತು ಹೇಳಿದರು ಇಲಾಖೆ ವತಿಯಿಂದ ನಾಗಮಂಗಲ ತಾಲೂಕು ತೆಂಗು ಬೆಳೆಗಾರರ ಸಂಘದ ಸಹಕಾರ ಸಂಘಕ್ಕೆ ಸಬ್ಸಿಡಿ ರೂಪದಲ್ಲಿ ಆ ಸಂಘದ ಸದಸ್ಯರುಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ಜೊತೆ ಸಾರ್ವಜನಿಕರುಗಳು ರೈತರಿಗೆ ಅನುಕೂಲ ಆಗಲಿ ಅಂತ ದೃಷ್ಟಿಯಿಂದ ಇವತ್ತು ಈ ಇರ್ತಕ್ಕಂಥ ಎಲ್ಲ ಟ್ರ್ಯಾಕ್ಟರು ಮತ್ತು ಸಂಬಂಧಪಟ್ಟ ಎಲ್ಲ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಂಗರವಳ್ಳಿ ಮಂಜೇಗೌಡ ಉಪಾಧ್ಯಕ್ಷ ನಾಗೇಶ್ ಕೆಒ ರಂಗಪ್ಪ ಜಯರಾಮ ಯೋಗೇಶ್ ವರಲಕ್ಷ್ಮಿ ಶಿವಶಂಕರ್ ರಾಮಕೃಷ್ಣೇಗೌಡ ಮುಂತಾದವರಿದ್ದರು ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಿನೂತನ ಮಾದರಿಯಲ್ಲಿ ಬಿಜಿಎಸ್ ಶಾಲಾ ಕಟ್ಟಡ ಕೋಟ್ಯಾಂತರ ಮಕ್ಕಳಿಗೆ ಜ್ಞಾನ ದೇಗುಲವಾಗಿ ಹೊರಹೊಮ್ಮಿದೆ ಬಿಜಿಎಸ್ ಎಂದರೆ ದೇಶದಾದ್ಯಂತ ನೆನಪಾಗುವುದೇ ಶಿಕ್ಷಣ ತಮ್ಮ ವಿಶೇಷ ಪರಿಶ್ರಮದೊಂದಿಗೆ ಹೆಮ್ಮರವಾಗಿ ಕೋಟ್ಯಾಂತರ ಮಕ್ಕಳಿಗೆ ಜ್ಞಾನ ದೇಗುಲವಾಗಿ ಈ ಸಂಸ್ಥೆ ಹೊರಹೊಮ್ಮಿದೆ ಕೆಆರ್ಪಿಟಿ ಕ್ಷೇತ್ರದಲ್ಲೂ ಯುಗಯೋಗಿ ಅಕ್ಷರಸಂತ ಪದ್ಮಭೂಷಣ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿರವರ ಆಶೀರ್ವಾದದೊಂದಿಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿರವರ ಮಾರ್ಗದರ್ಶನದೊಂದಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ
ಬಾಲಪೂರ್ವ ಆರೈಕೆ ಅಥವಾ ಕಾಳಜಿ ಮತ್ತು ಶಿಕ್ಷಣ ಕಲಿಕೆಯ ತಳಹದಿ ಎಂದು ಮನಗೊಂಡು ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಉತ್ತಮ ಶಿಕ್ಷಣಕ್ಕಾಗಿ ಶ್ರಮಿಸುವ ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರವರ ದಿವ್ಯ ನೇತೃತ್ವದಲ್ಲಿ ಕೆಆರ್ಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ತನ್ನದೇ ಇತಿಹಾಸವಿರುವ ಸ್ಥಳದಲ್ಲಿ ನೂತನ ಬಿಜಿಎಸ್ ಕಟ್ಟಡವನ್ನು ಬಹುಕೋಟಿ ವೆಚ್ಚದಲ್ಲಿ ಶ್ರೀ ಸರಸ್ವತಿಯ ತಂಗುದಾಣದಂತೆ ಕಂಗೊಳಿಸುವ ನಿಟ್ಟಿನಲ್ಲಿ ವಿನೂತನ ವಿಶಾಲ ಮಾದರಿಯಲ್ಲಿ ನಿರ್ಮಿತವಾಗಿರುವ ನೂತನ ಶಾಲಾ ಕಟ್ಟಡವಾದ ಬಿಜಿಎಸ್ ಎಜುಕೇಷನ್ ಸೆಂಟರ್ನಲ್ಲಿ ಈಗಾಗಲೇ ಮಕ್ಕಳ ದಾಖಲಾತಿ ಪ್ರಾರಂಭವಾಗಿದ್ದು ಪೋಷಕರು ಈ ಸುವರ್ಣ ಸಂದರ್ಭವನ್ನು ಸದ್ಬಳಕೆ ಮಾಡಿಕೊಳ್ಳಲಿ ಎಂದು ಶಾಲಾ ಶಿಕ್ಷಕ ಬಳಗ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಭಾರತಿ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಶಾಸಕರಾದ ಡಿಸಿ ತಮ್ಮಣ್ಣರವರ 79ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಜೆಡಿಎಸ್ ಕಾರ್ಯಕರ್ತರು ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಜೆಡಿಎಸ್ ಮುಖಂಡರಾದ ಮರಿಮಾದೇಗೌಡ ಮಾತನಾಡಿ, ಶಾಸಕರಾದ ಡಿಸಿ ತಮ್ಮಣ್ಣ ಮದ್ದೂರು ಕ್ಷೇತ್ರಕ್ಕೆ ಮತ್ತು ಭಾರತಿ ನಗರದ ಎಲ್ಲ ಹಳ್ಳಿಗಾಡಿನ ರಸ್ತೆಗಳ ಮತ್ತು ಚರಂಡಿ ಸಿಮೆಂಟ್ ರಸ್ತೆ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮತ್ತು ಹೈವೇ ರಸ್ತೆಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಈ ಭಾಗಕ್ಕೆ ತನ್ನ ಸರ್ಕಾರ ಇಲ್ಲದೆ ಹೋದರೂ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಕ್ಷೇತ್ರದ ಜನತೆ ಚೆನ್ನಾಗಿರಬೇಕು ಅನ್ನುವ ಸ್ವಭಾವದವರು ಶಾಸಕರು ಮತ್ತು ವಾರದಲ್ಲಿ 4 ದಿವಸ ಸಾರ್ವಜನಿಕರ ಕೆಲಸಕ್ಕೆ ಮುಡಿಪಾಗಿಡುತ್ತಾರೆ. ಮದ್ದೂರಿನಲ್ಲೂ ರಾಜೇಶ್ ಕೃಷ್ಣನ್ರವರಿಂದ ಮ್ಯೂಸಿಕಲ್ ಮೆಗಾ ನೈಟ್ ಕಾರ್ಯಕ್ರಮ ಮದ್ದೂರು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಮತ್ತು ತಮ್ಮಣ್ಣ ಅಭಿಮಾನಿಗಳು ಭಾಗವಹಿಸಬೇಕು ಎಂದು ಮಾತನಾಡಿದರು. ಜನಪ್ರಿಯ ಶಾಸಕರಾದಂಥ ಡಿ ಸಿ ತಮ್ಮಣ್ಣನವರಿಗೆ 79ನೇ ವಯಸ್ಸಿನ ಹುಟ್ಟುಹಬ್ಬದ ಸಂಭ್ರಮವನ್ನು ಈ ದಿನ ನಾವು ಭಾರತೀ ನಗರದಲ್ಲಿ ಪ್ರಾಥಮಿಕ ಆರೋಗ್ಯ ಘಟಕ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಕೊಡುವುದರ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಹಾಗೆ ತಮ್ಮಣ್ಣವರು ಈ ಕ್ಷೇತ್ರದಲ್ಲಿ ಮಾಡಿರೋದಂಥ ಸಾವಿರಾರು ಕೆಲಸಗಳನ್ನು ಇವತ್ತು ಕೂಡ ಯಾರು ಮರೆಯೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಉದಾಹರಣೆ ಹೇಳುವುದಾದರೆ ಭಾರತೀ ನಗರ ಆರೋಗ್ಯ ಘಟಕದಲ್ಲಿ ಅಪ್ಗ್ರೇಡನ್ನು ಇವತ್ತು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲೆ ಅಪ್ಗ್ರೋಡ್ ಬಿಲ್ಡಿಂಗ್ ಕೂಡ ಪ್ರಗತಿಯಲ್ಲಿ ನಡೀತಾ ಇದೆ. ಈಗ ಪಕ್ಕದ ಗ್ರಾಮ ಮಣಿಗೆರೆಯಲ್ಲಿ ಕೂಡ 4 ಕೋಟಿ ಡಿಗ್ರಿ ಕಾಲೇಜ್ನ. ಈ ಸಂದರ್ಭದಲ್ಲಿ ಡಾಕ್ಟರ್ ರವೀಶ್, ಕೆಟಿ ಸುರೇಶ್, ಎಂಪಿ ಮಹಾದೇವ್, ವಾಮನ್ ರಾವ್, ಎಂಎಚ್ ಶ್ರೀನಿವಾಸ್ ಇತರರು ಹಾಜರಿದ್ದರು. ನಾಗಮಂಗಲ ತಾಲೂಕಿನ ಬಸರಾಳುವಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನದ ಅಂಗವಾಗಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸಡಗರದಿಂದ ಆಚರಿಸಲಾಯಿತು. ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನವನ್ನು ನಾಗಮಂಗಲ ತಾಲೂಕಿನ ಬಸರಾಳುವಿನಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಹೂವುಗಳಿಂದ ಅಲಂಕರಿಸಿ ಗ್ರಾಮದ ಪ್ರಮುಖ ಬೀದಿಗಳು ಸೇರಿದಂತೆ ಮಂಡ್ಯ ನಾಗಮಂಗಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯುದ್ದಕ್ಕೂ ತಮಟೆ ವಾದ್ಯ, ಮಂಗಳವಾದ್ಯ, ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು, ಯುವಕರು, ಸಾರ್ವಜನಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಅವರ 54ನೇ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರದಲ್ಲಿ ವಿಶ್ವಕರ್ಮ ಮಹಾಸಭಾ ಸಂಘದ ಅಧ್ಯಕ್ಷ ಸುಂಕಾ ತೊಣ್ಣೂರು ಹೇಮಂತ್ ಕುಮಾರ್ ಹಾಗೂ ಯುವ ಘಟಕದ ಅಧ್ಯಕ್ಷ ಕ್ಯಾತನಹಳ್ಳಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಪಾಂಡವಪುರ ಪಟ್ಟಣದ ಸಾರ್ವಜನಿಕರ ಉಪವಿಭಾಗೀಯ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು. ವಿಶ್ವಕರ್ಮ ಮಹಾಸಭಾ ಸಂಘದ ಅಧ್ಯಕ್ಷ ಸುಂಕಾ ತೊಣ್ಣೂರು ಹೇಮಂತ್ ಕುಮಾರ್ ಹಾಗೂ ಯುವ ಘಟಕದ ಅಧ್ಯಕ್ಷ ಕ್ಯಾತನಹಳ್ಳಿ ಮೋಹನ್ ಕುಮಾರ್ ಅವರು ವಿಶ್ವಕರ್ಮ ಜನಾಂಗದ ನಾಯಕರಾದ ಕೆಪಿ ನಂಜುಂಡಿ ಅವರಿಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿದರು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಕೆಪಿ ನಂಜುಂಡಿ ಅಣ್ಣನವರ ಹುಟ್ಟುಹಬ್ಬ ಇರುವುದರಿಂದ ಪಾಂಡವಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಎಸ್ ಬಿ ಹೇಮಂತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಿರ್ದೇಶಕರಾದಂಥ ರಮೇಶ್ ಬಿಂಟಳ್ಳಿ ಅವರು, ಮಾದೇವರವರು ಎಲ್ಲ ಒಗ್ಗೂಟಿ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಉಮೇಶ್, ಮಹಾದೇವ್, ವಿಜಯ್ ಕುಮಾರ್, ಮೂರ್ತಿಚಾರ್, ಪುನೀತ್ ಸೇರಿದಂತೆ ಅನೇಕರಿದ್ದರು. ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಮೈ ವಿ ರವಿಶಂಕರ್ ಪರವಾಗಿ ಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು ಮಂಡ್ಯದಲ್ಲಿ ಚುನಾವಣಾ ಕಚೇರಿ ಉದ್ಘಾಟನಾ ಸಮಾರಂಭ ನಡೆಯಿತು. ವೈದ್ಯಕೀಯ ಸಚಿವರಾದ ಡಾಕ್ಟರ್ ಅಶ್ವಥ ನಾರಾಯಣರವರು ದೀಪ ಬೆಳಗಿಸಿ ನೂತನ ಕಟ್ಟಡ ಉದ್ಘಾಟಿಸುವುದರ ಜೊತೆಗೆ ಪೂಜಾ ಕಾರ್ಯಕ್ರಮದಲ್ಲೂ ಸಹ ಭಾಗಿಯಾದರು.
ನಂತರ ಮಾತನಾಡಿದ ಸಚಿವರು ರವಿಶಂಕರ್ ಅವರು ಮೂಲತಃ ಬಿಜೆಪಿಯ ಶಿಸ್ತಿನ ಸಿಪಾಯಿಯಾಗಿದ್ದು ಅವರು ಟಿಕೆಟ್ ಅನ್ನು ಬಯಸಲಿಲ್ಲ ಪಕ್ಷವೇ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದೆ ಪ್ರತಿಯೊಬ್ಬರು ಜಾತ್ಯತೀತವಾಗಿ ಅವರನ್ನು ಬೆಂಬಲಿಸಬೇಕು ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ತರಬೇಕು ಎಂದು ಮನವಿ ಮಾಡಿದರು ಸತತವಾಗಿ ಏನನ್ನು ಅಪೇಕ್ಷೆಯನ್ನು ಪಡದೆ ಹಲವಾರು ವರ್ಷದಿಂದ ಬಾಲ್ಯದಿಂದ ಇಲ್ಲಿವರೆಗೂ ಪಕ್ಷದ ಸೇವೆನೇ ಮಾಡ್ಕೊಂಡು ಬಂದವರು ಇವತ್ತು ಸಹ ಅವರೇ ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿದಲ್ಲ ಪಕ್ಷವೇ ನಿಶ್ಚಯವನ್ನ ಮಾಡಿ ನೀವೇ ಅಭ್ಯರ್ಥಿ ಆಗಬೇಕು ಅಂತ ಒತ್ತಾಯವನ್ನ ಮಾಡಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದರು ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಜಾತಿಯತೀತವಾಗಿ ನಮ್ಮ ಮಂಡ್ಯ ಜಿಲ್ಲೆ ಯಾವತ್ತು ನಾವು ಜಾತಿ ಆಧಾರಿತವಾದಂತ ನಾವು ರಾಜಕೀಯ ಮಾಡಿದವರೇ ಅಲ್ಲ ಈ ಸಂದರ್ಭದಲ್ಲಿ ಅಭ್ಯರ್ಥಿ ಮೈವಿ ರವಿಶಂಕರ್ ನಾಗಣ್ಣಗೌಡ ವಿಜಯಕುಮಾರ್ ರವೀಂದ್ರ ಬ್ರೇಕಿರಿ ಅರವಿಂದ್ ಸೇರಿದಂತೆ ಇನ್ನಿತರರಿದ್ದರು ಮದ್ದೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಸಚಿವರಾದ ಅಶ್ವಥ್ ನಾರಾಯಣರವರು ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದರು ಬೆಂಗಳೂರಿನಿಂದ ಮಂಡ್ಯಕ್ಕೆ ಆಗಮಿಸುವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಸಚಿವರನ್ನು ದೇವಾಲಯದ ವತಿಯಿಂದ ಮಂಗಳವಾದ್ಯ ಹಾಗೂ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಲಾಯಿತು ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಪಿ ಸ್ವಾಮಿ ಹಾಗೂ ಬಿಜೆಪಿಯ ಪದಾಧಿಕಾರಿಗಳು ಸಚಿವರನ್ನು ಸನ್ಮಾನಿಸಿದರು ಕೆಆರ್ಪೇಟೆ ತಾಲೂಕಿನ ಮಾಕವಳ್ಳಿ ಗ್ರಾಮದಲ್ಲಿ ಮಹಾನಾಯಕ ಜೈಭೀಮ್ ಯುವಕರ ಬಳಗದ ವತಿಯಿಂದ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನದ ಅಂಗವಾಗಿ ಮಳೆಯಲ್ಲಿ ನಿಂತು ಕತ್ತಲಲ್ಲಿಯೂ ಮಹಾನಾಯಕನ ಭಾವಚಿತ್ರಕ್ಕೆ ಮೇಣದ ಬೆಳಕಿನಲ್ಲಿ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಮಾಕವಳ್ಳಿ ಜೈಭೀಮ್ ಯುವ ಬಳಗದ ಪ್ರಮುಖ ಸದಸ್ಯ ಯುವ ಮುಖಂಡ ಸುನಿಲ್ ಸಣ್ಣಯ್ಯ ಸಮಾನತೆಯ ಹರಿಕಾರ ಬಿಆರ್ ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಸಾಮಾಜಿಕ ಸಮಾನತೆಯ ಕನಸು ಕಾಣುವಂತೆ ಮಾಡಿ ಹೀಗೆ ಛಲದಿಂದ ಭವ್ಯ ಭಾರತದ ಕನಸು ಕಂಡ ಅವರು ನಮ್ಮ ದೇಶದ ಅದಮ್ಯ ನಾಯಕರಲ್ಲಿ ಒಬ್ಬರಾದರು ಎಂದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಯೋಗಮೂರ್ತಿ ಮಾಕವಳ್ಳಿ ಜೈಭೀಮ್ ಯುವ ಬಳಗದ ಸದಸ್ಯರುಗಳಾದ ನಟೇಶ್ ಚಂದನ್ ಕುಳ್ಳ ಚಲೋರಾಜು ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷದ ತನು ಮನ ಎಲ್ಲವೂ ಭ್ರಷ್ಟಾಚಾರದಿಂದ ಕೂಡಿದೆ ವಿನಾಕಾರಣ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಮೇಲೆ ಆಪಾದನೆ ಮಾಡಿದ್ದಾರೆ ಇದು ನಿಜಕ್ಕೂ ಸತ್ಯನೋ ಸುಳ್ಳೋ ಅನ್ನೋದನ್ನು ನೋಡಬೇಕು ಯಾರೋ ಆಪಾದನೆ ಮಾಡಬಹುದು ಆದರೆ ಸತ್ಯಾಂಶ ಹೊರಬರಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಶ್ವರಪ್ಪ ಈಗಾಗಲೇ ಅವರ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಎಂದು ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಆಡಳಿತ ಮಾಡಿದವರು ನಮ್ಮ ಸಮಾಜದಲ್ಲಿ ಭ್ರಷ್ಟಾಚಾರ ಸಮಾಜವನ್ನು ಈ ಪರಿಸ್ಥಿತಿ ತರುವುದಕ್ಕೆ ಮೂಲ ಕಾರಣಕರ್ತರು ಅವರೇ ಅವರಿಗೆ ನೈತಿಕತೆ ಇದೆಯಾ ಅವರು ಒಂದು ಎಳ್ಳಷ್ಟು ಭ್ರಷ್ಟಾಚಾರ ರಹಿತ ಪದ ಅವರ ಬಾಯಲ್ಲಿ ಬರಲಿ ಅವರ ತನು ಮನ ಎಲ್ಲವೂ ಭ್ರಷ್ಟಾಚಾರದಿಂದ ಕೂಡಿದೆ ಎಂದರು ನೋಡಿ ಈಗ ಆಪಾದನೆಯನ್ನು ಮಾಡಿರುವಂಥದ್ದಿದೆ ಅದು ನಿಜಕ್ಕೂ ಸತ್ಯನೋ ಸುಳ್ಳೋ ಅನ್ನೋಂಥದ್ದು ನೋಡೋಣ ಮತ್ತು ಅವ್ರಿಗೂ ಆ ಘಟನೆಗೂ ಏನಾರು ಸಂಬಂಧ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಯಾರೇ ಆಪಾದನೆ ಮಾಡ್ಬೋದು ಆಪಾದನೆ ಸತ್ಯನೋ ಸುಳ್ಳೋ ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ವಿಚಾರ ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ ಈಗಾಗಲೇ ಸನ್ಮಾನ್ಯ ಈಶ್ವರಪ್ಪನವರು ಈಗಾಗಲೇ ವ್ಯಕ್ತಪಡಿಸಿ ಅವ್ರ ವ್ಯಕ್ತಪಡಿಸಿರುವಂಥದ್ದಿದೆ ಈ ದಿಕ್ಕಲ್ಲಿ ಮುಂದಿನ ಕ್ರಮಗಳು ನಡೆಯುವಂಥದ್ದಿದೆ ಈಗ ಕಾಂಗ್ರೆಸ್ನವರು ಈ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಆಡಳಿತ ಮಾಡಿರೋರು ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಗರೀಬಿ ಕಾಲೋನಿಗೆ ಅಂಬೇಡ್ಕರ್ ನಗರ ಹೆಸರಿನ ನಾಮಫಲಕವನ್ನು ಉದ್ಘಾಟನೆ ಮಾಡಲಾಯಿತು ಹಲಗೂರಿನ ನಿವೃತ್ತ ಶಿಕ್ಷಕರಾದ ಭೈರವಯ್ಯ ನಾಮಫಲಕವನ್ನು ಉದ್ಘಾಟಿಸಿ ಮಾತನಾಡಿ ಸುಮಾರು ವರ್ಷಗಳಿಂದ ಈ ಜಾಗಕ್ಕೆ ಯಾವುದೇ ಹೆಸರು ಇರಲಿಲ್ಲ ಅಂಬೇಡ್ಕರ್ ಜಯಂತಿಯಂದು ಈ ಭಾಗಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನು ಸೂಚಿಸಿರುವುದು ತುಂಬ ಸಂತೋಷದ ವಿಷಯ ಎಂದರು ಈ ಸಂದರ್ಭದಲ್ಲಿ ಮಂಗಳಮ್ಮ ರವೀಶ್ ಗೌಡ ಆನಂದ ಶಿವಕುಮಾರ್ ವೀರೇಶ್ ಇತರರು ಇದ್ದರು ರೇಷ್ಮೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಕೆಆರ್ಪೇಟೆ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕೆಆರ್ಪೇಟೆಯ ತಾಲೂಕು ಕಚೇರಿ ಬಳಿಯ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ರಥಯಾತ್ರೆಗೆ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ಚಾಲನೆ ನೀಡಿದರು ಬಳಿಕ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಜನರೊಂದಿಗೆ ಸಚಿವರು ಹೆಜ್ಜೆ ಹಾಕಿದರು
ನಂತರ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿಯನ್ನು ಒಟ್ಟಿಗೆ ಆಚರಿಸಲಾಗುತ್ತಿದೆ. ಜಾತಿ ಧರ್ಮವನ್ನು ನೋಡದೆ ಬಾಳೋಣ, ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡೋಣ, ಉಳಿದಂತೆ ಎಲ್ಲರೂ ಸೇರಿ ಅಭಿವೃದ್ಧಿಗೆ ದುಡಿಯೋಣ, ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತೆ ಬಾಳೋಣ ಎಂದು ಕರೆ ನೀಡಿದರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಜಗಜೀವನ್ ರಾಮ್ ಅವರಿಂದ ಕಲಿಯುವಂತ ಪಾಠ. ಯಾಕೆಂದ್ರೆ ಅವರು ಎಷ್ಟೇ ಹಸುವಾಗಿದ್ರು ನಾನು ಹಸುವು ಅಂತ ತೋರ್ಕೊತಿರ್ಲಿಲ್ಲಂತೆ. ಅದೇ ರೀತಿ ನಂದು ಒಂದು ಎಕ್ಸಾಂಪಲ್ ಗುರುಗಳು, ನಾನು ಮೂರು ದಿವಸ ಹಸ್ಕೊಂಡಿದ್ದೀನಿ, ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಭಗವಂತ ಯಾವಾಗ ನಮ್ಗೆ ಊಟ ಕೊಡ್ತಾನೆ ಆವಾಗಲೇ ಊಟ ಮಾಡೋದೆ ತೃಪ್ತಿ, ಅದು ಭಗವಂತನ ಪ್ರಸಾದ ತೃಪ್ತಿ ಸಿಗುತ್ತೆ ಅಂತ ಹೇಳಿಕ್ ಬಯಸ್ತೀನಿ. ಅದಕ್ಕೆ ನಾನೇ ವಿಟ್ನೆಸ್ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಗುರುಗಳು. ಮತ್ತೆ ನನ್ನ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಸೇರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದು ನಮ್ಮೆಲ್ಲರ ರಭ್ಯ. ನಾವು ಈ ಕೆ ಆರ್ ಪೇಟೆ ತಾಲೂಕಿನಲ್ಲೆಲ್ಲ ಕರ್ನಾಟಕಕ್ಕೆ ಒಂದು ಮೆಸೇಜ್ ಅನ್ನ ಕೊಡುವಂತ ಕೆಲಸಗಳನ್ನ ಮಾಡೋಣ. ಸಂದರ್ಭದಲ್ಲಿ ಎಂ ವಿ ರೂಪ, ಮಹೇಶ್, ಶ್ರೀನಿವಾಸ್, ಶೀಲನೆರೆ ಅಂಬರೀಶ್, ಮಹಾದೇವಿ, ನಂಜುಂಡ ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಸ್ವರ್ಣಪುರಿ ಎಂದೇ ಹೆಸರುವಾಸಿಯಾಗಿರುವ ಹೊನ್ನಾವರದ ಲಕ್ಷ್ಮೀಕಾಂತ ಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ವೈಭವದಿಂದ ನೆರವೇರಿತು. ಕಳೆದ ಮೂರು ದಿನಗಳಿಂದ ಅಂಕುರಾರ್ಪಣೆ, ಗರುಡ ಪಟದೊಂದಿಗೆ ಪ್ರಾರಂಭವಾದ ರಥೋತ್ಸವದ ಕಾರ್ಯಕ್ರಮಗಳು, ಅನೂಚಾನವಾಗಿ ಕಲ್ಯಾಣೋತ್ಸವ, ಗಜೇಂದ್ರ ಮೋಕ್ಷಗಳು ನಡೆದವು. ನಂತರ ಮುಜರಾಯಿ ಇಲಾಖಾ ಅಧಿಕಾರಿಗಳಿಗೆ ಗೌರವ ನೀಡಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಲಕ್ಷ್ಮೀಕಾಂತ ಸ್ವಾಮಿಯ ರಥೋತ್ಸವವು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಉತ್ಸವ ಸಂಚರಿಸಿದ ರಸ್ತೆಗಳಲ್ಲೆಲ್ಲ ಭಕ್ತಾದಿಗಳಿಗೆ ಕೋಸಂಬರಿ ಪಾನಕ ಸೇವೆಗಳನ್ನು ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲಿನ ಕ್ಯಾತನಹಳ್ಳಿ, ಮಾರನಾಯಕನಹಳ್ಳಿ, ಕೋಡಿಹಳ್ಳಿ ಮತ್ತು ಬೆಂಗಳೂರಿನ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕ ಸಂಘದಲ್ಲಿ 4 ಕೃತಿಗಳ ಬಿಡುಗಡೆ. ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಸಚಿವ ಅಶ್ವಥ್ ನಾರಾಯಣ ಒಲವು, ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಆಕ್ರೋಶ. ಮುಂದೊಂದು ದಿನ ದಲಿತರು ಮುಖ್ಯಮಂತ್ರಿಯಾಗುವುದು ಖಚಿತ. ಮಳವಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ, ಪಕ್ಷ ಬಲವರ್ಧನೆಗೆ ಕರೆ. ಸ್ವರ್ಣಪುರಿಯಲ್ಲಿ ಬ್ರಹ್ಮರಥೋತ್ಸವ, ಲಕ್ಷ್ಮೀಕಾಂತ ಸ್ವಾಮಿಗೆ ವೈಭವದ ಪೂಜೆ, ಅಪಾರ ಭಕ್ತರ ಸಮಾಗಮ. ಶಾಸಕ ಡಿಸಿ ತಮ್ಮಣ್ಣ ಹುಟ್ಟುಹಬ್ಬ ಆಚರಣೆ, ಭಾರತೀನಗರದಲ್ಲಿ ಸಂಭ್ರಮ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಚುರುಕುಗೊಂಡ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ, ಮಂಡ್ಯದಲ್ಲಿ ಚುನಾವಣಾ ಪ್ರಚಾರ ಕಚೇರಿ ಅನಾವರಣ, ಮೈವಿ ರವಿಶಂಕರ್ ಗೆಲ್ಲಿಸಲು ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.